ಡಾಕ್ಟರ್ ಕೆ ಸುಧಾಕರ್ ಮಡಿಸಲು ಕಾಂಗ್ರೆಸ್ ಪರಿಶ್ರಮ ಡಾಕ್ಟರ್ ಗೆ ಪ್ರಾಧ್ಯಾಪಕನ ಸಡ್ಡು ಚಿತ್ತಬಳ್ಳಾಪುರದಲ್ಲಿ ಸುಧಾಕರ್ ವರ್ಸಸ್ ಪ್ರದೀಪ್ ಈಶ್ವರ್ ಕರ್ನಾಟಕ ವಿಧಾನಸಭೆ ಚುನಾವಣೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಎರಡೂ ಪಕ್ಷಗಳಿಗೂ ಬಹಳ ಮಹತ್ವದ ಚುನಾವಣೆ ಯಾಕಂದ್ರೆ ದಕ್ಷಿಣ ಭಾರತದಲ್ಲಿ ಎರಡು ರಾಷ್ಟ್ರೀಯ ಪಕ್ಷಗಳಿಗೂ ಗಟ್ಟಿ ನೆಲೆ ಇರುವ ರಾಜ್ಯ ಅಂದ್ರೆ ಅದು ಕರ್ನಾಟಕ ಹೀಗಾಗಿ ಕರುನಾಡನ್ನ ಗೆಲ್ಲಲು ಎರಡೂ ರಾಷ್ಟ್ರೀಯ ಪಕ್ಷಗಳು ಎಲ್ಲಿಲ್ಲದ ಕಸರತ್ತು ಮಾಡುವುದು ಶತಾಯಗತಾಯ ಕರ್ನಾಟಕದ ಗದ್ದುಗೆಯನ್ನ ಏರಬೇಕೆಂದು ಪಣ ತೊಟ್ಟಿರುವ ಕೈ ಮತ್ತು ಕಮಲ ಪಕ್ಷಗಳು ಭಾರಿ ರಣತಂತ್ರಗಳ ಪ್ರಯೋಗಕ್ಕೆ ಮುಂದಾಗಿವೆ ಕಾಂಗ್ರೆಸ್ನ ಪ್ರಭಾವಿ ನಾಯಕರಾದ ಸಿದ್ದರಾಮಯ್ಯ ಹಾಗೂ ಡಿಕೆಶಿ ವಿರುದ್ಧ ಬಿಜೆಪಿಯು ತಮ್ಮ ಪಕ್ಷದ ಪ್ರಬಲ ನಾಯಕರಾದ ವಿ ಸೋಮಣ್ಣ ಹಾಗೂ ಆರ್ ಅಶೋಕ್ರನ್ನ ಕಣಕ್ಕೆ ಇಳಿಸಿದೆ ಅಂತೆಯೇ ಕಾಂಗ್ರೆಸ್ ಕೂಡ ಕೆಲ ಕ್ಷೇತ್ರಗಳಲ್ಲಿ ಬಿಜೆಪಿಯ ಪ್ರಬಲ ನಾಯಕರನ್ನ ಮಣಿಸಲು ಜನಪ್ರಿಯ ಮುಖಗಳಿಗೆ ಮಣೆ ಹಾಕಿದೆ ಹೌದು ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರನ್ನ ಚಿಕ್ಕಬಳ್ಳಾಪುರದಲ್ಲಿ ಮಣಿಸಲು ಕಾಂಗ್ರೆಸ್ ಈ ಬಾರಿ ಪ್ರದೀಪ್ ಈಶ್ವರ್ ಅವರನ್ನ ಅಖಾಡಕ್ಕೆ ಇಳಿಸಿದೆ ಡಾಕ್ಟರ್ ಸುಧಾಕರ್ ವಿರುದ್ಧ ಕಾಂಗ್ರೆಸ್ ಪ್ರಬಲ ಅಭ್ಯರ್ಥಿಯಾಗಿ ಪರಿಶ್ರಮ್ ನೀಟ್ ಅಕಾಡೆಮಿಯ ಮುಖ್ಯಸ್ಥ ಪ್ರದೀಪ್ ಈಶ್ವರ್ ಅವರನ್ನ ಕಣಕ್ಕಿಳಿಸಿದೆ ಈ ನಡುವೆ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ಆರ್ ಎಲ್ ಜಾಲಪ್ಪ ಅವರ ಮೊಮ್ಮಗ ವಿನಯ್ ಅವರು ಶನಿವಾರವೇ ನಾಮಪತ್ರ ಸಲ್ಲಿಸಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಗಾಢ ಪ್ರಭಾವ ಹೊಂದಿರುವ ಡಾಕ್ಟರ್ ಕೆ ಸುಧಾಕರ್ ಅವರನ್ನ ಹೇಗಾದರೂ ಮಾಡಿ ಸೋಲಿಸಬೇಕು ಎಂಬ ಪ್ರಯತ್ನದಲ್ಲಿ ಅವರ ವಿರುದ್ಧ ಯುವ ಮುಖಗಳನ್ನ ಕಣಕ್ಕಿಳಿಸಲು ಕಾಂಗ್ರೆಸ್ ಪ್ಲಾನ್ ಮಾಡಿತ್ತು ಮೊದಲು ಯುವ ಕಾಂಗ್ರೆಸ್ ನಾಯಕ ರಕ್ಷಾ ರಾಮಯ್ಯ ಅವರನ್ನ ಕಣಕ್ಕಿಳಿಸಲು ನಿರ್ಧರಿಸಲಾಗಿತ್ತು ಬಳಿಕ ಕೊತ್ತೂರು ಮಂಜುನಾಥ್ ಸ್ಪರ್ಧಿಸ್ತಾರೆ ಎಂದು ಹೇಳಲಾಗಿತ್ತು ಆದ್ರೆ ಅವರೂ ಹಿಂದೆ ಸರಿದಿದ್ರು ಈಗ ಕೊತ್ತೂರು ಜಿ ಮಂಜುನಾಥ್ ಅವರಿಗೆ ಕೋಲಾರದ ಟಿಕೆಟ್ ನೀಡಲಾಗಿದೆ ಮುಂದಿನ ಹುಡುಕಾಟದಲ್ಲಿ ಕಾಂಗ್ರೆಸ್ಗೆ ಎರಡು ಪ್ರಮುಖ ಹೆಸರುಗಳು ಎದುರಾಗಿದ್ವು ಒಂದು ರಾಜ್ಯದಲ್ಲಿ ಜನಪ್ರಿಯವಾಗ್ತಾ ಇರುವ ಪರಿಶ್ರಮ ನೀಟ್ ಅಕಾಡೆಮಿಯ ಮುಖ್ಯಸ್ಥ ಪ್ರದೀಪ್ ಈಶ್ವರ್ ಇವರು ಪ್ರಾಧ್ಯಾಪಕರಾಗಿದ್ದು ರಾಜ್ಯದಲ್ಲಿ ನಡೆಯುವ ವೈದ್ಯಕೀಯ ಪ್ರವೇಶ ಪರೀಕ್ಷೆ ನೀಟ್ಗಾಗಿ ವಿದ್ಯಾರ್ಥಿಗಳನ್ನ ಅಣಿಗೊಳಿಸುತ್ತಾರೆ ಅವರ ಅಕಾಡೆಮಿಯಲ್ಲಿ ಶಿಕ್ಷಣ ಪಡೆದ ವಿದ್ಯಾರ್ಥಿಗಳಲ್ಲಿ ಹೆಚ್ಚಿನವರಿಗೆ ನೀಟ್ನಲ್ಲಿ ಉತ್ತಮ ರ್ಯಾಂಕ್ ದೊರೆತು ಅವರಿಗೆ ಮೆಡಿಕಲ್ ಸೀಟ್ ದೊರೆಯುತ್ತೆ ಎಂಬ ನಂಬಿಕೆ ಇದೆ ಇನ್ನೊಬ್ಬರು ಹಿರಿಯ ರಾಜಕಾರಣಿ ಆರ್ ಎಲ್ ಜಾಲಪ್ಪ ಅವರ ಮೊಮ್ಮಗ ವಿನಯ್ ಶ್ಯಾಮ್ ಅವರು ಕೂಡ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಅಂತಿಮವಾಗಿ ಕಾಂಗ್ರೆಸ್ ಪ್ರದೀಪ್ ಈಶ್ವರ್ ಅವರಿಗೆ ಟಿಕೆಟ್ ನೀಡಿದೆ ಇದನ್ನ ಅರಿತಿದ್ದ ವಿನಯ್ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿದ್ದಾರೆ ಈ ಬಂಡಾಯವನ್ನ ಪಕ್ಷ ಹೇಗೆ ತಣಿಸುತ್ತೆ ಎಂಬುದನ್ನ ಕಾದು ನೋಡಬೇಕಾಗಿದೆ ಹಳೆ ವೈರಿಗಳ ಹೊಸ ಸಮರ ಪ್ರದೀಪ್ ಈಶ್ವರ್ ಡಾಕ್ಟರ್ ಕೆ ಸುಧಾಕರ್ ಅವರ ವಿರುದ್ಧ ಕಣಕ್ಕಿಳಿಯುವ ಆಸಕ್ತಿ ತೋರಲು ದೊಡ್ಡ ಕಾರಣವೂ ಇದೆ ಪ್ರದೀಪ್ ಈಶ್ವರ್ ಕೂಡ ಡಾಕ್ಟರ್ ಸುಧಾಕರ್ ಅವರ ಸ್ವಗ್ರಾಮ ಪೇರಸಂದ್ರದವರೇ ಆಗಿದ್ದಾರೆ ಅವರಿಬ್ಬರ ನಡುವೆ ಏನೋ ವೈಮನಸ್ಸು ಬೆಳೆದು ಸಚಿವ ಸುಧಾಕರ್ ಕಿರುಕುಳದಿಂದ ಪ್ರದೀಪ್ ಈಶ್ವರ್ ಜೈಲು ಸೇರಿದ್ರು ಎನ್ನಲಾಗಿದೆ ಸುಧಾಕರ್ ಕಾಟಕ್ಕೆ ಬೇಸತ್ತು ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ಬಿಟ್ಟು ಬೆಂಗಳೂರಿಗೆ ಶಿಫ್ಟ್ ಆಗಿದ್ರು ಪರಿಶ್ರಮ ನೀಟ್ ಅಕಾಡೆಮಿ ಸ್ಥಾಪಿಸಿ ಸಾಕಷ್ಟು ಹೆಸರು ಸಂಪಾದಿಸಿದ್ದು ತನ್ನದೇ ಆದ ಅಭಿಮಾನಿ ಬಳಗ ಹೊಂದಿದ್ದಾರೆ ಪ್ರದೀಪ್ ಈಶ್ವರ್ ಅವರನ್ನ ಕಣಕ್ಕಿಳಿಸುವ ಕಾಂಗ್ರೆಸ್ ಪ್ಲಾನ್ ಹಿಂದೆ ಇನ್ನೊಂದು ತಂತ್ರವೂ ಇದೆ ಪ್ರದೀಪ್ ಅವರು ಬಲಿಜ ಸಮುದಾಯದವರು ಚಿಕ್ಕಬಳ್ಳಾಪುರದಲ್ಲಿ ಬಲಿಜ ಮತದಾರರ ಸಂಖ್ಯೆಯೂ ದೊಡ್ಡದಿದೆ ಮುಳ್ಳನ್ನ ಮುಳ್ಳಿನಿಂದಲೇ ತೆಗೆಯುವ ಪ್ರಯತ್ನಕ್ಕೆ ಕಾಂಗ್ರೆಸ್ ಕೈ ಹಾಕಿದೆ ಎನ್ನಲಾಗಿದೆ ನ್ಯೂಸ್